ಅಮೃತನಿಗೆ ನೀನು ನಾಗ ಯೋಧ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ನಿನ್ನ ನನ್ನಿಂದ ದೂರ ಮಾಡ್ತಾಳೆ. ನೀನು ಅವಳ ಜೊತೆ ಸೇರಿದ್ರೆ ಆ ಅಮೃತನಿಗೆ ನಾಗಮಣಿನ ಪಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ. ಹಾಗಾಗ್ಬಾರ್ದು. ತ್ರಿವೇಣಿಯಮ್ಮ ತಿರುಗಿ ಈ ಕಡೆ. ನೀವು ನಾನು ಎಲ್ರು ಹುಡುಕ್ತಾ ಇರೋ ನಾಗಿನಿ ಆ ಅಮೃತನೇ. ಸುಳ್ಳು ಸತ್ಯ ಯಾವುದು ಸತ್ಯ ತಾಯಿ? ಅಮೃತ ಕಾಂಡಲೇ ಇರೋದು ಅವಳೆ ನಾಗಿನಿ ಅನ್ನೋದು. ತಾನು ಕಳ್ಳ ಪರರನ್ನು ನಂಬ ಅನ್ನೋ ಸ್ಥಿತಿಲಿ ನೀವಿದ್ದೀರಾ? ಏನ್ ಬಾಬಾ ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಾಗಿಣಿ ಅಲ್ಲ, ಇಲ್ಲಿ ನಿಂತಿರೋ ನಿಮ್ಮಲ್ಲೇ ಒಬ್ರು ನಾಗಿಣಿ. ನಾನು ಹೇಳ್ದಾಗೆ ನಾನು ನಾಗಿನಿ ಅಲ್ಲ, ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯಳು ಅಂತ. ಅಜಿ ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೀವು ಹಾವಾಗಿ ಹರಿದು ಬಂದಿದ್ದು, ಅಮೃತ ಅವರ ರೂಪ ತಗೊಂಡಿದ್ದು ಎಲ್ಲ ನಾನು ನೋಡಿದೆ. ನಿನ್ನ ಕಥೆ ಮುಗೀತು ನಾಗಿಣೆ. ನಾಗಿಣೆ ನಾಗಿಣೆ ಗುರುಗಳು ಹೇಳಿದ ನಾಗಯೋಧ ನನ್ನ ಅರ್ಜುನ್ ಅವರೇ. ಅಂದ್ರೆ ಇನ್ನು ನಾಗಮಣಿ ಹುಡುಕೋದಿಕ್ಕೆ ನನಗೆ ಸುಲಭ ಆಗೋಯ್ತು. ನನ್ನ ಸಹಾಯಕ್ಕೆ ನಾಗಯೋಧ ಸಿಕ್ಕಾಯ್ತು. ಕರ್ಣ ಪಿಶಾಚಿಯನ್ನ ಆವಾಹನೆ ಮಾಡಿ ಅವನಿಂದ ವಿಷ್ಣು ಎಲ್ಲಿದನಂತ ತಿಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ವಿಷ್ಣುನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಜೈ ಮಹಾಕಾಲ. ಇದೇನಿದು, ನಾಗಮಣಿ ಯಾರ ವಶದಲ್ಲಿದೆಯೋ ಅವರಿಗೆ ನಾನು ಸಹಾಯ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಆ ನಾಗಿಣಿಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನ ಇಲ್ಲಿಂದ ಮುಕ್ತಿ ಕೊಡ್ತೀನಿ. ಅಲ್ಲಿವರೆಗೂ ನೀ ತಾಳ್ಮೆಯಿಂದ ಇರೋಣ, ಬರ್ಲಾಣ. ಬಾಬಾ ಯಾಕೆ ನಿಂತ್ಕೊಂಡ್ಬಿಟ್ರಿ? ವಿಷ್ಣು ಮತ್ತೆ ನಾಗಮಣಿ ನನಗ್ ಮಾತ್ರ ಸಿಗ್ಬೇಕು. ಅದಕ್ಕಿಂತ ಮುಂಚೆ ನಾಗಮಣಿ ಯಾರಿಗೂ ಸಿಗ್ಬಾರ್ದು. ಬಾಬಾ ಏನ್ ಹುಡುಕ್ತಾ ಇದ್ದೀರಾ? ಪುತ್ತ ಪುತ್ತಾನ ಪುತ್ತಾನ ಗೊತ್ತಾಗೋಯ್ತ ಅವನಿಗೆ? ಯಾಕೆ ಬಾಬಾ? ವಿಷ್ಣು ಅದರಲ್ಲೇ ಇರೋದು ಗೊತ್ತಾಗೋಗಿದೆ. ಏನ್ ಮಾಡೋದು? ಈಗಾಗಲೇ ಅದು ವಿಷ್ಣು ವಶದಲ್ಲಿದ್ದು ಸಾಕಷ್ಟು ಅನಾಹುತಗಳಾಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಅಂತ ಅನಾಹುತ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ. ಏನ್ ಮಾಡ್ಲಿ, ಈ ಆಸೆನೆಲ್ಲ ಕೆಡಿಸ್ಬಿಡ್ಲಾ? ಇಲ್ಲ, ವಿಷ್ಣು ಇರೋ ಜಾಗಕ್ಕೆ ಆ ಭೈರವ ಹೋಗೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಇದನ್ನ ಹಾಳು ಮಾಡಿದ್ರೆ ತನ್ನ ಶಕ್ತಿನ ತಾನಾಗೆ ಕಳ್ಕೊಳ್ಳುತ್ತೆ. ಆಗ ವಿಷ್ಣುನ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋಬೇಕು. ಹೌದು, ಅದೇ ಸರಿ. ಅದಕ್ಕಿಂತ ಮುಂಚೆ ನಾಗಮಣಿ ಏನಾದರೂ ಆ ಭೈರವನ ಕಲ್ಸಿಕ್ಬಿಟ್ರೆ ವಿಷ್ಣು ಮತ್ತೆ ಭೈರವ ತನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಾಗಮಣಿನ ಪಡ್ಕೊಂಡೇ ಪಡ್ಕೋತೀನಿ. ಈ ಹುಡುಗಿ ಎಲ್ಲಿ ಹೋದ್ಲು? ಅಮೃತ ಅಮೃತ
ಹೀಗೆ ಬಿಟ್ಟು ಹೊರಟೋಗಿದ್ದಾಳೆ ಇವಳು. ತುರ್ಕೆ ಸೊಪ್ಪಿನ ಪುಡಿ. ತುರ್ಕೆ ಸೊಪ್ಪಿನ ಪುಡಿನ ಇದನ್ನಾಕ ಮೇಲ್ ತಂದಿಟ್ಟೆ? ಈ ತುರ್ಕೆ ಸೊಪ್ಪಿನ ಪುಡಿನ ಐರಣ್ ಮೈ ಭಕ್ತರಿಗೆಲ್ಲ ಕೊಡ್ತಿರೋ ವಿಭೂತಿಯಲ್ಲಿ ಬೆರೆಸ್ಬೇಕು. ಎಲ್ರಿಗೂ ಮೈ ಕೆರೆತ ಆಗುತ್ತೆ. ಅದಾದ್ಮೇಲೆ ಜನಗಳು ಅವ್ನ ಒದ್ದೋಡಿಸ್ತಾರೆ. ನೋಡು, ನೀನ್ ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡ್ ಕೆರ್ಕೊಂಡು ಏನಾಗಿದೆ ಅಂತ ನಮ್ಗಾ ಹಿಂಸೆ ಇವ್ರಿಗೂ ಹೋಗ್ಬೇಕು. ಬೇಗ ರೆಡಿ ಆಗು, ಹೊರಗಡೆ ಹೋಗ್ಬೇಕು. ರೆಡಿನೇ ಇದೀನಲ್ಲ, ಎಲ್ಲಿಗೆ ಹೋಗ್ಬೇಕು? ಎಲ್ಲೋ ಆಚೆ ಹೋಗ್ಬೇಕು. ಏನು ದಿಢೀರ್ ಅಂತ ಹೊರಟ್ರೆ ಹೇಗೋ? ತಿಂಡಿ ತಿನ್ಕೊಂಡು ಹೋಗು. ಜೈರಮ್ಮ ನೀವು ಬನ್ನಿ, ತಿಂಡಿ ತಿನ್ನಿ. ತಿಂಡಿ ಗಿಂಡಿ ಎಲ್ಲ ಈಗ ಬೇಡಮ್ಮ, ಅದಕ್ಕಿಂತ ಮುಖ್ಯವಾಗಿ ಕೆಲವು ಮುಹೂರ್ತ ಇಟ್ಟಿದ್ದೀನಿ, ಅದನ್ನು ಮುಗಿಸ್ಲೇಬೇಕು. ಗಮ್ ಅಂತ ಬಿರಿಯಾನಿ ರೆಡಿ. ಆದ್ರೆ ವೆಜ್ ಬಿರಿಯಾನಿಗೆ ಏನೋ ಒಂದು ಸ್ಪೆಷಲ್ ಐಟಮ್ ಹಾಕ್ಬೇಕಲ್ಲ. ಕಮಲಿ, ಇಲ್ಲಿ ಪರ್ಸನಲ್ ಇಂಟರ್ಪ್ರಿಟೇಷನ್ಗೆ ಜಾಗ ಇಲ್ಲ. ಆಧಾರಗಳೆಲ್ಲ ನಿನ್ನ ವಿರುದ್ಧನೇ ಇರುವಾಗ ನೀನು ತಪ್ಪೇ ಮಾಡಿಲ್ಲ ಅನ್ನೋದೇನು ಗ್ಯಾರಂಟಿ? ದಿಟ್ಟವಾಲು ನನ್ನ ಒಂದು ಪೈಸೆನೂ ತಕ್ಕೊಂಡಿಲ್ಲ ಅಜ್ಜಿ. ನಾನು ಇಲ್ಲಿ ಕೂತಿರೋದು ನಿನ್ನ ಮಾತು ಕೇಳಿಸ್ಕೊಳಕ್ಕಲ್ಲ. ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲಿಗೆ ನೀನು ಯಾವ್ದಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರು. ಇನ್ನೇನ್ ನಿಮ್ ಬದುಕಿನಿಂದಾನೇ ಒಯ್ತಿದ್ದೀನಂತೆ, ಅಂತದ್ರಲ್ಲಿ ಇಲ್ಲಿರಕ್ ನಾನು ಆಸೆ ಪಡ್ತೀನಾ? ಒಯ್ತೇನಿರಿ. ಏ ಸನಿಯಾ, ನಿಮ್ ಗಾರಿ ಸಾಹೇಬ್ರಿಗೆ ತಣ್ಣಗಿರೋ ಮಜ್ಜಿಗೆನ ಈ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತೋರಿಸು. ಒಸಿ ಜಾಸ್ತಿ ಬಿಸಿ ಹತ್ತಿಸ್ಕೊಂಡ್ಬಿಟ್ಟವ್ರೆ, ತಣ್ಣಗಾಗ್ಲಿ. ಸಾಗರ್ ಪ್ರೀತಿಸಿದ್ದು ನನ್ನ. ಸಾಗರ್ ಇಲ್ಲದೆ ಜೀವನ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಇಟ್ಸ್ ಇಂಪಾಸಿಬಲ್. ಸಾಗರ್ ನನಗೆ ಬೇಕು. ನಾನಿಲ್ಲಿ ಬಂದಿರೋದೇ ಸಾಗರ್ನ ನನ್ನವನಾಗಿ ಮಾಡ್ಕೊಳ್ಳೋದಕ್ಕೆ. ಅದಷ್ಟೇ ನನ್ನ ಟಾರ್ಗೆಟ್ ಆಗಿರಬೇಕು. ಎಲ್ಲಿ ಲಕ್ಕಿ ಕಾಣ್ತಲ್ಲ? ಇಲ್ಲೇ ಇದೀನಲ್ಲ ಚೇರ್ಮನ್ ರೇ, ಹೇಳಿ ಏನ್ ವಿಷಯ? ಇದೆಯಲ್ಲಪ್ಪ, ಇನ್ನೇನ್ ಬಂತಲ್ಲ ದಸರಾ ಉತ್ಸವ, ಕಬಡ್ಡಿ ಟೂರ್ನಮೆಂಟ್ ಮಾಡ್ಬೇಕಲ್ಲ ಪ್ರತಿ ವರ್ಷದಂತೆ. ಕಬಡ್ಡಿ ವಿಷಯ ಮಾತಾಡ್ತಿದ್ದೀರಾ? ಇಲ್ಲಿ ದತ್ತ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಮ್ಗೆ ನಮ್ಮ ದತ್ತ ಬೇರೆ ಅಲ್ಲ, ಲಕ್ಕೆ ಬೇರೆ ಅಲ್ಲ. ಅಯ್ಯೋ, ನ್ಯಾಷನಲ್ ಟೀಮ್ಗೆ ದತ್ತ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಚೇರ್ಮನ್ ರೇ, ಏನ್ ಸಮಾಚಾರ? ಏನಿಲ್ಲಪ್ಪ, ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಲ್ಲ ದಸರಾ ಉತ್ಸವದಲ್ಲಿ, ಅದನ್ನ ಲಕ್ಕಿಗೆಲ್ಲ ಹೇಳಿದೀನಿ ನಾನು. ಓ, ಲಕ್ಕಿಗೆ ಹೇಳಿದ್ದೀರಾ? ಹಾಗಾದ್ರೆ ಅವನೇ ಮಾಡ್ತಾನೆ ಬಿಡಿ.